ಹಾಯ್ ಜ್ಯೋತಿ, ಹೇಗೆ ನಡೆದಿದೆ ಕಾಲೇಜ್ ವಿದ್ಯಾಭ್ಯಾಸ? ಹೇಳ್ಕೊಳ್ಳುವಂತ ಏನೂ ಇಲ್ಲ. ಹೌದು, ಊರಿಂದ ನೀವೇ ಬಂದ್ರಿ? ಇವತ್ತೇ ಬಂದದ್ದು. ಬಂದಾಕ್ಷಣ ನಿನ್ನನ್ನು ನೋಡಿಕೊಂಡು ಹೋಗೋಣಂತ ಹೊರಟಿದ್ದೆ. ಇಲ್ಲಿ ನೋಡೋದ್ರಲ್ಲಿ ಏನಿದೆ, ಮೇಲಾಗಿ ನಾವು ಮೊದಲೇ ಪರಿಚಯದವರು, ಮೇಲಾಗಿ ಸಂಬಂಧಿಕರು, ಇಲ್ಲಿ ನೋಡೋದ್ರಲ್ಲಿ ಹೊಸತನ ಏನಿದೆ ಅಂತ. ಸಂಬಂಧಿಗಳಾದರೇನು, ನಿಮ್ಮಕ್ಕ ಆಗಾಗ ನಮ್ಮ ಮನೆಗೆ ಬಂದರೂ ಕೂಡ ನೀನು ಮಾತ್ರ ತಪ್ಪಿಸಿಕೊಂಡು ಅತ್ತ ಕಡೆ ಸುಳಿಯೋದೇ ಇಲ್ಲ. ಏಕೆ? ನಾನಂದರೆ ಬೇಸರವೇ? ಬೇಸರವೇನಿಲ್ಲ, ಆದರೆ ವಿದ್ಯಾರ್ಥಿ ಜೀವನ ಎಲ್ಲಿದ್ರೂ ಓದ್ಬೇಕು ಬರಿಬೇಕು, ಮೇಲಾಗಿ ಕೆಲಸ ಇಲ್ಲದೆ ಬರೋದು ಅಂದರೆ ನನ್ನ ಕೈಲಾಗಲ್ಲಪ್ಪ. ಜ್ಯೋತಿ, ನಾನು ನಿನ್ನನ್ನು ನೋಡಿಕೊಂಡು ಹೋಗುವುದಕ್ಕೆ ಅವಕಾಶ ಮಾಡಿಕೊಂಡು ಬರುವುದಿಲ್ಲವೇ? ಹಾಗೆ ಬನ್ನಿ ಅಂತ ಹೇಳಿ ನಾನು ನಿಮ್ಗೆ ಹೇಳಿಲ್ವಲ್ಲ. ಜ್ಯೋತಿ, ಏನೇ ಆದರೂ ನಾನು ನಿನ್ನ ಸಹೋದರ ಮಾವ. ಈ ಅಪರಿಚಿತ ಪಟ್ಟಣದಲ್ಲಿ ನಿನ್ನ ಹತ್ತಿರದಿಂದ ಆಗು ಹೋಗುವನ್ನು ಗಮನಿಸುವುದೇ ನನ್ನ ಕರ್ತವ್ಯ. ಪಟ್ಟಣದಲ್ಲಿ ಜೀವಿಸೋದಕ್ಕೆ ಭಯ ನನಗಾಗಿದ್ರೆ ನನ್ನ ಕಾಯೋದಕ್ಕೆ ಒಂದೆರಡು ಆಗು ಇಟ್ಕೊಂಡಿರ್ತೀನಿ. ಜ್ಯೋತಿ, ನಿನ್ನ ಬಗ್ಗೆ ನೀನು ಯೋಚಿಸಬೇಡ, ನನ್ನ ಬಗ್ಗೆಯೂ ಸ್ವಲ್ಪ ಯೋಚಿಸು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಪುರುಸತ್ತೇ ಇಲ್ಲ. ಮೇಲಾಗಿ ನನ್ನ ಎದುರಿಗಿರೋ ಯೋಚನೆ ಅಂದ್ರೆ ಒಂದೇ, ನಾನು ಚೆನ್ನಾಗಿ ಓದ್ಬೇಕು, ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಪಡಿಬೇಕು ಅಂತ. ಜ್ಯೋತಿ, ನೀನು ಫಸ್ಟ್ ರ್ಯಾಂಕ್ ಪಡೆದರೆ ನನಗೂ ಸಂತೋಷ. ಇದು ನೀನು ಲಾಸ್ಟ್ ಇಯರ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಕ್ಕೆ ನನ್ನ ಹೆಮ್ಮೆಯ ಕಾಣಿಕೆ. ಶ್ರೀಧರ್, ಈ ಚೈನ್ ಯಾರ್ದು? ಈ ಚೈನ್ ನಿಮ್ ಕೈ ಹೇಗೆ ಸೇರ್ತು? ಜ್ಯೋತಿ, ನಮ್ಮ ಮನೆಯಲ್ಲಿ ನನಗೇನು ಕಡಿಮೆ, ಖರ್ಚು ಮಾಡುವುದಕ್ಕೆ ಎರಡು ಕೈ ಕೂಡ ಸಾಲದು. ಖರ್ಚು ಮಾಡೋದಕ್ಕೆ ಎರಡು ಕೈ ಸಾಲ್ತಾ ಇಲ್ವೋ, ಅಥವಾ ಸುಳ್ಳು ಹೇಳೋದಕ್ಕೆ ಒಂದು ನಾಲ್ಗೆ ಸಾಲ್ತಾ ಇಲ್ವೋ? ನಿಜ ಜ್ಯೋತಿ, ಈಗ ನಾಲ್ಕಾರು ವರ್ಷಗಳಿಂದ ನಮ್ಮ ಹೊಲದಲ್ಲಿ ಬೆಳೆನೂ ಚೆನ್ನಾಗಿ ಬಂತು. ಅದರಿಂದಲೇ ನಮ್ಮಪ್ಪ ನನ್ನ ನೌಕರಿಗಾಗಿ 1,00,000 ರೂಪಾಯಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದರು. ಇಂದು ಬರಬೇಕಾದರೆ ಅದರಲ್ಲೇನೋ 20,000 ತಂದಿದ್ದೆ. ಅದರಿಂದಲೇ ಈ ಚೈನು ಕೊಂಡುಕೊಂಡು ಬಂದದ್ದು. ಸುಳ್ಳು ಹೇಳಿದ್ರು ನಂಬಿರ್ಬೇಕು, ಆ ಥರ ಹೇಳಬೇಕು. ಈಗೇನೋ ಹೇಳಿದ್ರಲ್ಲ, 4-6 ವರ್ಷದಿಂದ ಬೆಳೆ ಚೆನ್ನಾಗಿ ಬಂತು, 1,00,000 ರೂಪಾಯಿ ಡಿಪಾಸಿಟ್ ಮಾಡಿಸಿದ್ರು ಅಂತ. ನಮ್ಮ ನಾಡಿಗೆ ಬರಗಾಲ ಬಿದ್ದು ಇದು 4ನೇ ವರ್ಷ. ಇದ್ರ ಮೇಲೆ ಅರ್ಥ ಆಗತ್ತೆ ನಿಮಗೆ ಒಕ್ಕಲ್ತನದಲ್ಲಿ ಜ್ಞಾನ ಇಲ್ಲ ಅಂತ. ಅಂದರೆ ಅದು ಅಲ್ಲದೆ ನೀವೀಗ ಹೇಳಿದ್ರಿ, ಅಂದರೆ ಹೊರಗಿಂದ ಬಂದ ಬೆಳೆಯಿಂದಲೇ ರೈತ ಬ್ಯಾಂಕ್ನಲ್ಲಿ ಕೂಡಿಟ್ಟ ಹಣವನ್ನು ಇನ್ನ ಅಂತ ರೈತ ಈ ನಾಡಿನಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಕಸ್ಮಾತ್ ಕಾಲವೇನಾದ್ರೂ ಬದಲಾದ್ರೆ ಆ ಮಾತು ಬೇರೆ. ಅಂದರೆ ನಾನು ಹೇಳಿದ್ದೆಲ್ಲವೂ ಸುಳ್ಳೆಂದು ಭಾವಿಸಿದೆಯಾ? ಭಾವಿಸ್ಲಿಲ್ಲ, ಭರವಸೆಯಿಂದನೇ ಹೇಳ್ದೆ. ಮತ್ತೊಂದು ದೊಡ್ಡ ಸುಳ್ಳು, ಈ ಚೈನ್ ಯಾರ್ದು, ನಿಮ್ ಕೈ ಹೇಗ್ ಸೇರ್ತು, ಇದನ್ನ ಬಿಚ್ಚ ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ, ದಯವಿಟ್ಟು ತೆಗೆದುಕೊಳ್ಳಿ. ಜ್ಯೋತಿ, ಇದು ನಿನಗಾಗಿಯೇ ತಂದದ್ದು. ಯಾರ್ದೋ ತಂದು ಯಾರ್ದೋ ಕೊಳ್ಳಿಗೆ ಹಾಕಿ ದೊಡ್ಡಸ್ಗೆ ತೋರಿಸ್ಕೊಳ್ಬೇಡಿ. ನಾಳೆ ನೀವು ವಿದ್ಯಾವಂತರಾಗಿ ನೀವು ಸ್ವ ಸಂಪಾದಿಸುವಂತ ಆದಾಗ ತಂದ್ಕೊಡಿ, ಸಂತೋಷದಿಂದ ಹಾಕೊಳ್ತೀನಿ. ಜ್ಯೋತಿ, ನಿನಗಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ಸದಾ ನಿನ್ನ ನೆನಪೇ ನನಗೆ ಮರೆಯಲು. ಓದಬೇಕೆಂದು ಪುಸ್ತಕ ಕೈಗೆತ್ತಿಕೊಂಡರೆ ಪ್ರತಿಯೊಂದು ಪುಟದಲ್ಲೂ ನಿನ್ನ ರೂಪ ನೃತ್ಯ ಮಾಡುತ್ತಿದೆ. ಜ್ಯೋತಿ, ಜ್ಯೋತಿ, ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಬಟ್ ಐ ಹೇಟ್ ಯು. ನಾನು ನಿಮ್ಮನ್ನ ತಿರಸ್ಕಾರ ಮಾಡ್ತೀನಿ. ಶ್ರೀಧರ್, ನಮ್ಮ ತಂದೆ ತಾಯಿ ತಮ್ಮ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ವರ್ಷದಲ್ಲಿ 100 ಏಕಾದಶಿ ಮಾಡಿ ತಮ್ಮ ಮಗನನ್ನ ಪಟ್ಟಣಕ್ಕೆ ಕಳಿಸ್ಕೊಡೋದು, ಓದಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ನಾಗ್ಲಿ ಅನ್ನೋ ಆಸೆಯಿಂದಲೇ ಹೊರತು ಹುಡುಗಿಯರ ಹಿಂದೆ ಬಿದ್ದು ಲವ್ ಮಾಡೋದಕ್ಕಲ್ಲ, ಉಡಾಳರೊಂದಿಗೆ ಆಡಿ ಬ್ರ್ಯಾಂಡಿ ಕುಡಿಯೋದಕ್ಕಲ್ಲ, ಟೈಮ್ ಪಾಸ್ ಹೆಸರಿನಲ್ಲಿ ಜೂಜಾಡೋದಕ್ಕಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಚೆನ್ನಾಗಿ ಓದು, ಜೀವನದಲ್ಲಿ ಉದ್ಧಾರ ಆಗ್ತೀಯ. ವಿಶ್ ಯು ಗುಡ್ ಲಕ್. ಬಾಯ್. ಜ್ಯೋತಿ, ನನ್ನ ಕಣ್ಣಲ್ಲೆಲ್ಲ ನೀನೇ ತುಂಬಿರುವಾಗ ನಾನು ಹೇಗೆಂದು ಓದಲಿ? ನಿನ್ನ ತುಂಬು ದೇಹ ನನ್ನನ್ನು ಕೆಣಕುತ್ತಿದೆ, ನಿನ್ನ ಮಾದಕ ತುಟಿಗಳು ನನ್ನನ್ನು ಅಣಕಿಸುತ್ತಿವೆ, ನಿನ್ನ ತೀಕ್ಷಣ ಕಣ್ಣುಗಳು ನನ್ನನ್ನು ಇರಿಯುತ್ತಿವೆ, ನನ್ನ ತೋಳುಗಳು ನಿನ್ನ ಬಾಹುಬಂಧನವನ್ನು ಬಯಸುತ್ತಿವೆ. ಬಾ ಜ್ಯೋತಿ, ನನಗಾಗಿ ಓಡಿ ಬಾ, ಬಾ ನನ್ನ ಅಂತರಂಗದ ಕ್ರೀಡಾಂಗಣದಲ್ಲಿ ಆಡುವ
ತವಕಿಸುತ್ತಿರುವ ನನ್ನ ಕೆನ್ನೆಗೊಂದು ಸಿಹಿ ಮುತ್ತು ನೀಡುವ. ಹಲೋ, ನನ್ನೊಲವೇ ನೀ ಬಾರಿ, ನನ್ನ ಚೆಲುವೇ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ. ಓ ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ. ನೀಡು ನೀ ನೀಡು ಸಿಹಿ ಮುತ್ತಿನ ಕಾಣಿಕೆ, ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ. ಓ ಗೆಳೆಯ ನನ್ನ ಹಿನಿಯ, ಓ ಗೆಳೆಯ ನನ್ನ ಹಿನಿಯ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಲಿ ಉಸಿರಾದಿನಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದನು, ಈ ಪ್ರೇಮದ ಕವಿ ಕಲ್ಪನೆ ಈ ಬಾ
ಪಯಣಕ್ಕೆ ಜೊತೆಯಾದ ನೀ ನನ್ನನು ನೀ ಬಾ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಯಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಯಕ್ಕೆ ಕ್ಷಮಿಸಿ, ನಾನು ಸಿಗರೇಟ್ ಸೇದುವುದಿಲ್ಲ. ನಿಮ್ಮನ್ನೆಲ್ಲ ನೋಡಿ ಆಗಿದೆಯಲ್ಲ, ನೀನು ರಂಗಪ್ಪ ಕಾಕನ ಮಗ ಶ್ರೀಧರ ಅಲ್ಲವೇ? ನೀನು ವಿಕ್ರಮ್ ಅಲ್ಲವೇ? ಏಕೆ ಸಂಬಂಧಿಕನ ಗುರ್ತು ಕೂಡ ನಿನಗೆ ಸಿಗಲಿಲ್ಲವೇ? ಬಡ ರೈತ ಮಗನೇ ಎಂದು ಇದ್ದ ಹೊಲದಾಗ ಬಿತ್ತಿದರೆ ನಾಳೆ ಇಲ್ಲದ ಕಾಲದಲ್ಲಿ ಬೆಳೆ ಬರೋದಿಲ್ಲ, ನೀನು ಸಾಯುವವರೆಗೂ ಬೆಳೆಯುವುದೂ ಇಲ್ಲ. ಅವು ಸತ್ಯ ನ್ಯಾಯ ಧರ್ಮ ಯಾರನ್ನು ಹೊಟ್ಟೆ ತುಂಬಿಸುವುದಿಲ್ಲ, ಅವು ಬಡತನವಷ್ಟೇ ಹೆಚ್ಚಿಸುತ್ತದೆ. ನಿಮ್ಮ ಮಾತುಗಳೇ ನನಗೆ ಅರ್ಥವಾಗುತ್ತಿಲ್ಲ. ಶ್ರೀಧರ, ನಾನು ಸೇದುವ ಒಂದು ಸಿಗರೇಟಿನ ಬೆಲೆ 20 ರೂಪಾಯಿ. ನಾನು ದಿನಕ್ಕೆ ಸೇದಿ ಬಿಸಾಕುವ ಸಿಗರೇಟಿನ ಸಂಖ್ಯೆ 30ಕ್ಕಿಂತ ಹೆಚ್ಚು. ಅಂದಾಗ ರೈತನ ಮಗನಾದ ನೀನು ಊಟಕ್ಕಾದರೂ ಇಷ್ಟು ವೆಚ್ಚ ಮಾಡುವೆಯ? ಸಾಧ್ಯವಿಲ್ಲ. ಹೌದು ವಿಕ್ರಮ, ನಾನು ಹುಟ್ಟಿದಾಗಿನಿಂದ ಕಾಯುತ್ತಿರುವೆ. ಇದೀಗ ನನ್ನ ಕಾಲೇಜ್ ಖರ್ಚಿಗಾಗಿ ಸಾಲದ ಹೊರೆ ಕೂಡ ಬಿದ್ದಿದೆ. ನಾನು ಕಾಯ್ತಾನೇ ಇದ್ದೀನಿ, ಈ ವರ್ಷ ಸುಧಾರಿಸಬಹುದು, ಮುಂದಿನ ವರ್ಷ ಸುಧಾರಿಸಬಹುದು ಅಂತ. ಆದ್ರೆ ಫಲಿತಾಂಶ ಮಾತ್ರ ಸುಣ್ಣೆ. ರೈತ ಸುಧಾರಿಸಿ ಶ್ರೀಮಂತನಾಗೋದು, ಕತ್ತಲಲ್ಲಿ ಕರಿಮನೆ ಹುಡುಕೋದು ಎರಡೂ ಒಂದೇ. ಅದಕ್ಕಾಗಿ ನಾನು ಹೇಳುತ್ತಿರುವ ನೋಡು, ಹೇಳಿದಂತೆ ನಡೆದಕು. ಸ್ವಲ್ಪ ದಿವಸದಲ್ಲಿ ನೀನು ಲಕ್ಷಾಧೀಶನಾಗುವೆ. ನೀವು ಹೇಳುವುದಾದರೂ ಏನು? ಇಷ್ಟು ಮಾಡಿದರೆ ಸಾಕು, ಯಾರು ನಿನ್ನ ಗಮನಿಸುವುದಿಲ್ಲ. ಗಮನಿಸಿದರೂ ನಾನು ನಿನ್ನ ಕಾವಲಿಗಿರುತ್ತೇನೆ. ಹಣ ಗಳಿಸುವುದಕ್ಕಾಗಿ ದೇಶದ್ರೋಹ ಕೆಲಸ ಮಾಡಬೇಕೇ? ದೇಶದ್ರೋಹ ಯಾವುದು? ದೇಶದ್ರೋಹ ದೇಶ ಪ್ರೇಮಕ್ಕಾಗಿ ಪರದಾಡಿದ ಶಾಸ್ತ್ರಿ ಜೀವರು ಹೇಗೆ ಸತ್ತರೆನ್ನುವುದು ಇಂದಿಗೂ ತಿಳಿದಿಲ್ಲ. ದೇಶ ಪ್ರೇಮಕ್ಕಾಗಿ ಪರದಾಡಿದ ಶಾಸ್ತ್ರಿ ಜೀವರು ಹೇಗೆ ಸತ್ತರೆನ್ನುವುದು ಇಂದಿಗೂ ಗೊತ್ತಾಗಿಲ್ಲ. ದೇಶ ಪ್ರೇಮಕ್ಕಾಗಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಎಂದು ಬಾಳಿದ ರೈತರಿಗಾಗಿ ಸರಕಾರ ಇಂದಿಗೂ ಕಣ್ಣು ತೆರೆದಿಲ್ಲ. ಕಾಡು ಕಳ್ಳವೀರಪ್ಪನಂತವನನ್ನು ಬಂಧಿಸಲಾಗದಂತ ಹೇಳಿ ಸರ್ಕಾರಗಳಿಂದ
ನಾವು ನಿರೀಕ್ಷಿಸುವನಾದರೂ ಏನು? ಹೌದು ವಿಕ್ರಮ, ಈ ಜಗತ್ತು ಮಾನವತೆಯೊಳರನ್ನು ತುಳಿಯುತ್ತದೆ ಹೊರತು ಎತ್ತಿಕೊಳ್ಳಲಾರದು. ಸೂಟ್ ಗೇಸ್ ಕೊಡು, ನಾನು ಈ ಜಗದಲ್ಲಿರುವ ಸುಖ ಭೋಗಗಳನ್ನೆಲ್ಲ ಅನುಭವಿಸಬೇಕು. ಸೂಟ್ ಗೇಸ್ ಕೊಡು, ನೀನು ಹೇಳಿದಲ್ಲಿಗೆ ಒಯ್ದು ತಲುಪಿಸಿ ಬರುವೆ. ಈಗ ನಿನ್ನ ಮೆಚ್ಚಿಕೊಂಡೆ, ಆತುರ ಪಡಬೇಡ. ಸೋಮದಾನದಿಂದ ಕೆಲಸ ಪೂರೈಸಿದರೆ ನಿನಗೂ ಒಳ್ಳೆಯದು. ತೆಗೆದುಕೋ ಇದು ಅಡ್ವಾನ್ಸ್. ಆಯ್ತು, ಕೆಲಸ ಮುಗಿಸಿ ಭೇಟಿಯಾಗುವೆ. ಸಂಶಯ ಬಾರದಂತೆ ವ್ಯವಹರಿಸಲು ಹೊಸ ಗಿರಕ್ಕಿದು ರೆಕ್ಕಿದಂತಾಯಿತು. ಇನ್ನು ಆರಾಮಾಗಿ ಕುಳಿತಲ್ಲಿಯೇ ಬ್ಲಾಕ್ ವ್ಯವಹಾರಗಳನ್ನೆಲ್ಲ ಕವರ್ ಮಾಡಬಹುದು. ಸರ್ಕಾರ ನನಗೆ ನೌಕರಿ ಕೊಡದಿದ್ರೆ ಅಷ್ಟೇ ಹೋಯ್ತು. ಇನ್ನು ಒಂದೇ ವರ್ಷದಲ್ಲಿ 10 ಜನರಿಗೆ ನೌಕರಿ ಕೊಡಿಸುವಷ್ಟು ಮುಂದುವರಿಯುತ್ತೇನೆ. ಅದೃಷ್ಟವೆಲ್ಲ ಒಲಿಯಿತು. ಆದರೆ ಮಾವ ಗುಂಡು ರಾವಣ ಮಗಳು ಜ್ಯೋತಿ ನನಗೆ ಒಲಿಯುವ ಲಕ್ಷಣಗಳೇ ಕಾಣಿಸುವಂತೆ ಹೇಗಾದರೂ ಮಾಡಿ ಒತ್ತಾಯದಿಂದಲಾದರೂ ಅವಳ ಕತ್ತಿಗೆ ಮಾಂಗಲ್ಯ ನಾಡೇ ಕಟ್ಟಬೇಕು. ಗಂಡು ಮಕ್ಕಳಿಲ್ಲದ ಗುಂಡು ರಾಯನ ಆಸ್ತಿ ದಾಂಡನಾಗಲೇಬೇಕು.